ನಂಬಿಕೆ ಬಿಜೆಪಿ ಅವರು ಸುಳ್ಳು ಭರವಸೆ. ಓಕೆ ಸರಿ, ಕಾಂಗ್ರೆಸ್ ಅವ್ರು ಮಾತು ಕೊಟ್ಟರೆ ತಪ್ಪಲ್ಲ, ಬಿಜೆಪಿ ಅವ್ರು ಮಾತು ಕೊಟ್ಟರೆ ನೂರಕ್ಕೆ ನೂರು ತಪ್ಪತ್ತಾರೆ ಅನ್ನೋದು ಜನಕ್ಕೆ ಗೊತ್ತಾಗಿದೆ. ಅದರ ಹೆಚ್ಚಲ್ಲಿ ಇಡೀ ಭಾರತ ದೇಶದಲ್ಲಿ ಜನ ಬೇಸತ್ತೋಗಿ ಇನ್ನೊಂದೊಂದು ಬದಲಾವಣೆ ತರಬೇಕು ಭಾರತ ದೇಶದಲ್ಲಿ. ನಮ್ಮ ದೇಶ ಉಳಿಬೇಕು, ನಮ್ಮ ಸಂವಿಧಾನ ಉಳಿಬೇಕು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತೇಳಿ ಏನು ಜನ ತೀರ್ಮಾನ ತೊಗೊಂಡಿದ್ದಾರೆ. ನೂರಕ್ಕೆ ನೂರು ಎಲ್ಲ ಪಾಸ್ಟ್. ಸರ್, ಈಗ ಮೋದಿಯವರು ಫಸ್ಟೇ ಮೌನ ಮುರಿದು ಪ್ರೆಸ್ ಅಲ್ಲಿ ಮಾತಾಡಿದ್ದಾರೆ. ಇವರು ಜೆ ಡಿ ಎಸ್ ಜೊತೆ ಅಲಯನ್ಸ್ ಇದ್ದಾಗ, ಕಾಂಗ್ರೆಸ್ ಜೊತೆ ಅಲಯನ್ಸ್ ಇದ್ದಾಗ ಇವೆಲ್ಲ ವಿಡಿಯೋಗಳು ಮಾಡಿರೋವಂಥದ್ದು ಅಲ್ಲ. ಯಾರ ಅಲಯನ್ಸ್ ಯಾರ ತೆಗಿದ್ದಾಗ ಕೂಡ ಯಾರನ್ನ ರೂಮ್ಗೆ ಹೋಗಿ ಕ್ಯಾಮ್ರಾ ಮಾತ್ರ ಸರ್ ಬರುತ್ತೆ ಸರ್, ಯಾರನ್ನ ಇಂಥ ಕೆಲಸ ಮಾಡಂತೇಳಿ ಯಾರನ್ನ ಪ್ರೋತ್ಸಾಹ ಮಾಡಿಕೊಡ್ತಾರೆ? ಯಾರಂತ ಪ್ರೋತ್ಸಾಹ ಕೊಡಲ್ಲ. ಅವ್ರು ಮನುಷ್ಯರ ಅವರು ಏನೋ ಒಂದು ಮೆಂಟಾಲಿಟಿ ಮೈಂಡ್ ಸೆಟ್ ಯಾವ ಥರ ಇರುತ್ತೋ ಅವ್ರು ಆ ಥರ ಆ್ಯಕ್ಟ್ ಮಾಡಿರ್ತಾರೆ. ಯಾರನ್ನಾಗಲಿ ಇನ್ನೊಬ್ಬರಿಗೆ ಹೋಗಿ ಇಂಥ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಇನ್ನೊಂದು ಮಾಡಿ ಅಂತೇಳಿ ಯಾರನ್ನು ಕೇಳ್ತಾರೆ? ಎಲ್ಲರ ಮನೇಲಿ ಅಕ್ಕ ತಂಗಿರು ಅಣ್ಣ ತಮ್ಮವ್ರು ಎಲ್ಲರೂ ಇರ್ತಾರಲ್ಲ. ಅದೇ ಅದೇ ರೀತಿಯಲ್ಲಿ ಒಂದು ಇವಾಗ ಹತಾಶರಾಗಿ ಬಿ ಜೆ ಪಿ ಅವರು ಅಲಯನ್ಸ್ ಮಾಡ್ಕೊಂಬಿಟ್ರು, ಮದುವೆ ಮಾಡ್ಕೊಂಬಿಟ್ರು, ಹೆಂಗೆ ಮೂರಿಗೆ ಹೋಗ್ಬೇಕಂತ ಅರ್ಥ ಆಗ್ತದೆ. ಇಲ್ಲ, ಈಗ ಪ್ರಕರಣ ಸಂಪಟಂತೆ ನಿಮ್ಮ ನಾಯಕರಂತ ಡಿ ಕೆ ಶಿವಕುಮಾರ್ ಇದರಿಂದ ಇದಾರೆ ಅಂತ ಒಂದು ಗಂಭೀರ ಕಿಂಗ್ ಪಿನ್ ಅನ್ನೊಂದು ಆರೋಪ ಮಾಡ್ತಾ ಇದಾರೆ ಸರ್, ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಎಲ್ಲ. ಆದ್ರ ಅವ್ರು ಯಾವತ್ತೂ ಅವ್ರ ಕಡೆಯಿಂದ ಏನು ತಪ್ಪಾದರೂ ಸಿದ್ದರಾಮಯ್ಯ ಸಾಹೇಬರು ಮಾಡಿಸಿದ್ರು, ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿಸಿದ್ರು, ಕಾಂಗ್ರೆಸ್ ಅವ್ರು ಮಾಡಿಸಿದ್ರು, ಬೇರೆದು ಏನು? ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ರಿ. ಇವ್ರು ಮಾಡಿದಾರ ಇಲ್ಲ, ಅಲ್ಲಿ ಕಂಡಂತ ಅವ್ರ ಅಲ್ಲ ಅಂದ್ರೆ ಅವ್ರಂದ್ರೆ ನೀವು ಅವ್ರು ಅಲ್ಲ ಅಂದ್ರೆ ನೀವು ಬೇರೆ ಅನ್ಕೋಬಿಡಿ, ಏನು ವಿಡಿಯೋಗಳು ಅವ್ರು ಅಲ್ಲ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ. ಅವರ ಈಗ ಬಿಜೆಪಿ ಅವ್ರು ಇದಾರಲ್ಲ, ಅವ್ರು ಹೇಳ್ತಿದಾರಲ್ಲ ನಾವು ಸತ್ಯಶ್ ಚಂದ್ರ ಮಕ್ಕಳು ಅಂತೇಳಿ, ಅವರೇ ಪ್ರಜ್ವಲ್ ರೇವಣ್ಣ ಇಲ್ಲ ಬಾಪ ನೀನು ತಪ್ಪಿಸ್ತಾ ಅಲ್ಲ ಅಲ್ಲ ಅಂತಂದ್ರೆ ನೀನೇ ಕ್ಲೀನ್ ಶೀಟ್ ಆಗಿ ಹೊರಗೆ ಬರ್ತೀಯ ಬಂದ್ ಅಂತೇಳಿ ಅವರೇ ಸರೆಂಡರ್ ಮಾಡ್ಸಕ್ ಹೇಳಿ ನಮ್ಮ ಮೇಲೆ ಹಾಕೊಂಡ್ಬೇಕು ಅಂದ್ರೆ ಸರಿ. ಇಲ್ಲ ಅವ್ರನ್ನೇ ಕರ್ಕೊಂಬಂದು ಅವ್ರ ಕ್ಯಾಂಡಿಡೇಟ್ ಅಲ್ಲ ಅವರು ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಇನ್ನೊಬ್ಬರ ಮೇಲೆ ಇಶ್ಯೂ ಡೈವರ್ಟ್ ಮಾಡೋಕ್ಕೆ ಜನ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಅವರೆಲ್ಲ ಈ ಥರ ಒಂದು ಗಿಮಿಕ್ ಏನು ಆಡ್ತಿದ್ದಾರೆ. ಜನ ಅಷ್ಟು ದಡ್ರೇನಲ್ಲ, ಜನಕ್ಕೆಲ್ಲ ಗೊತ್ತು ಯಾರು ಸತ್ಯ ಯಾರು ಅಸತ್ಯ ಅಂತೇಳಿ ಎಲ್ಲ ಗೊತ್ತಿದೆ. ಜನ ತಕ್ಕ ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಸಮಾಧಾನ ಹೇಳಬೇಕು ಅದೇ ರೀತಿಯಲ್ಲಿ ಸಮಾಧಾನ. ಸರಿ, ಜನರ ಪ್ರಶ್ನೆ ಏನಂತಂದ್ರೆ ವಿಡಿಯೋಕ್ಕಿಂತ ವಿಡಿಯೋದಿರತಕ್ಕಂಥ ಮಹಿಳೆಯರ ಮುಖಗಳನ್ನು ಏನು ಬಂದಿದ್ದಾವಲ್ಲ ಅದನ್ನು ಪ್ರಮುಖವಾಗಿ ಕಾಂಗ್ರೆಸ್ನವರೇ ಬಿಟ್ಟಿದ್ದಾರೆ, ಮಹಿಳೆಯರ ಮಾನಕ್ಕೆ ಕಾಂಗ್ರೆಸ್ನವರೇ ಹಾನಿ ಮಾಡಿದ್ರೆ ಅನ್ನೋ ಆರೋಪ ಸರ್ ಬಿ ಜೆ ಪಿ ಅವರು. ಅವನೊಬ್ಬ ಕ್ರೂರಿ, ಒಂದು ಹೆಣ್ಮಕ್ಳದ್ದು ವಿಡಿಯೋಗಳು ತೆಕ್ಕಂತಂದ್ರೆ ಎಷ್ಟು ಕ್ರೂರಿ ಇರುವ ಅವನ್ನ ಮಾತಾಡೋದು ಬಿಟ್ಟು ಕಾಂಗ್ರೆಸ್ ಅವ್ರು ಬಿಟ್ಟಿದ್ದಾರೆ, ಕಾಂಗ್ರೆಸ್ ಅವ್ರು ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು, ಅವನ ಬಗ್ಗೆ ಮಾತಾಡ್ರಿ ನಮ್ಮ ಬಗ್ಗೆ ಯಾಕೆ? ವಿಡಿಯೋ ತೆಕ್ಕಂಡಿದ್ದವನ ಬಗ್ಗೆ ಮಾತಾಡಂತಂದ್ರೆ ಯಾವ್ದೋ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಂದ್ರೆ ಯಾವನೋ ಥಿಯೇಟ್ರಿಗೆ ಸಿನಿಮಾ ಹಾಕಿದ ನಂದು ಫೇಲ್ ಆಯ್ತು ಅಂದ್ರಂತೆ ಅವನು. ಸರಿ, ಆ ಥರ ಆಯ್ತು ಪರಿಸ್ಥಿತಿ. ಸರ್, ಇಷ್ಟು ದಿವಸ ಅವ್ರ ಬಗ್ಗೆ ಏನು ಒಪಿನಿಯನ್ ಇತ್ತು ಸರ್ ನಿಮಗೆ? ಫಸ್ಟ್ ಟೈಮ್ ನೀವು ಎಮ್ ಎಲ್ ಎ ಆಗಿದ್ದ, ಅವ್ರು ಮೀಟ್ ಆಗಿದ್ದಾರೆ, ಅವ್ರು ಇಷ್ಟ ಆಗ್ತದೆ ಅವ್ರ ಬಗ್ಗೆ ಕೂಡ ಅಷ್ಟು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾರು ಮೈಸೂರು ಭಾಗದವರು, ನಾವು ಯಾರು ಉತ್ತರ ಕನ್ನಡ ಪರಿಚಯನೂ ಇಲ್ಲ. ಆ ಆ್ಯಕ್ಟ್ಸ್ ಅವೆಲ್ಲ ನೋಡಿದ್ರೆ ಈ ಇದು ಭಾಳ ತಪ್ಪು ಅನ್ಸುತ್ತೆ. ಕಾಯಿಲೆ ಇರ್ಬೋದು ಇರ್ಬೋದು ಇರ್ಬೋದು.